ಇನ್ನೊಂದು ಕಡೆ ಉಡುಪಿಯ ಬೈಂದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜು ಆವರಣ ಪ್ರವೇಶಿಸಿದ್ದಾರೆ. ಆದರೆ ಈ ಸಂದರ್ಭ ಪ್ರಾಂಶುಪಾಲರು ತಾತ್ಕಾಲಿಕವಾಗಿ ವಿವಾದವನ್ನ ತಣ್ಣಗಾಗಿಸಿದ್ದಾರೆ. ಬೈಂದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲು ಹಾಕಿ ಬಂದಿದ್ದು, ಜೊತೆಗೆ ಹಿಂದೂ ಸಂಘಟನೆಯ ಪ್ರಮುಖರು ಕೂಡ ಆಗಮಿಸಿದ್ದಾರೆ. ತಕ್ಷಣವೇ ಎಚ್ಚೆತ್ತ ಕಾಲೇಜು ಪ್ರಾಂಶುಪಾಲರು ಹಿಂದೂ ಸಂಘಟನೆಯ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಎಲ್ಲರಿಗೂ ವಸ್ತ್ರ ಸಂಹಿತೆ ಅನುಸರಿಸುವಂತೆ ಆದೇಶ ನೀಡಿ, ಹೀಗಾದ್ರೆ ಮಾತ್ರ ನಮ್ಮ ವಿದ್ಯಾರ್ಥಿಗಳು ಸಹ ಕೇಸರಿ ಶಾಲು ಧರಿಸುವುದಿಲ್ಲ ಅಂತ ಹೇಳಿದ್ರು. ಇದೀಗ ಕೇಸರಿ ಶಾಲು ತೆಗೆದು ಕ್ಲಾಸಿಗೆ ವಿದ್ಯಾರ್ಥಿಗಳು ತೆರಳಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯ ಶಾಂತ ರೀತಿಯಲ್ಲಿ ಎಂದಿನಂತೆ ಪಠ್ಯಕ್ರಮವನ್ನು ಮುಂದುವರಿಸಲು ಪ್ರಾಂಶುಪಾಲರು ಆದೇಶಿಸಿದ್ದಾರೆ. ಎಂತ ಮಾಡೋಕ್ಕಿಲ್ಲ, ಹೌದು ಎಂತ ಮಾಡೋಕ್ಕಿಲ್ಲ, ನಾನೆಂತ ಮಾಡು ಇಶ್ಯೂ ಮಾಡಿ ಅಂತಿದ್ರ ಮಾರ್ರೆ. ಪ್ರತಿದಿನ ಶಾಲೆಗೆ ಅವರು ಬಂದಿದ್ದಾದ್ರೆ ಎಲ್ಲ ವಿದ್ಯಾರ್ಥಿಗಳು ನಾನು ಮಾತಾಡಿ ಅವಕಾಶ ಕೊಡ್ತೀನಿ, ನಾನು ಮಾತಾಡ್ತೀನಿ. ನಮ್ಮ ಹುಡುಗಿಯನ್ನು ಶಾಲೆಗೆ ಬಂದು ಶಿಸ್ತು ಕಲಿಯಲಿಕ್ಕೆ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಅದರಲ್ಲಿ ಮತ್ತೊಂದು ಮಾತಿಲ್ಲ. ಯಾವುದೇ ಕಾರಣದಿಂದ ವಿದ್ಯಾರ್ಥಿಗಳಲ್ಲಿ ವಸ್ತ್ರ ಸಂಹಿತೆ ಆಗಲೇಬೇಕು. ಕೇಳಿ ಒಂದು ಆಗ್ಲೇಬೇಕು. ಒಂದು ನಮ್ಮ 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 ಏನು ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ ಇವ್ರು ಯಾವುದೇ ಕಾರಣದಿಂದ ನಿಮ್ಮ ವಸ್ತ್ರ ಸಹಿತನ್ನು ವಿಚಾರಿಸುವುದಿಲ್ಲ, ನೀವು ಕಡ್ಡಾಯವಾಗಿ ನೋಡಿ. ನಾವು ಆಗ್ರಹ ಮಾಡ್ತೇವೆ ಕಾಲೇಜಿನಲ್ಲಿ ಕಡ್ಡಾಯವಾಗಿ ವಸ್ತ್ರ ಮಾಡಬಾರ್ದು. ಕಾಲೇಜು ಆವರಣದಲ್ಲಿ ಧರ್ಮಾಚರಣೆ ಬೇಡ. ನಾನು ಹೇಳೋದು ಕಾಲೇಜು ಆವರಣದಲ್ಲಿ ಧರ್ಮಾಚರಣೆ ಬೇಡ, ಕಾಲೇಜಿನ ಆಚರಣೆಯನ್ನು ಮಾಡ್ತೇವೆ.